ಸಂಗಮೇಶ್ವರ ಹೇಳಿದಂತೆ ಬೇಡಿದ್ದನ್ನು ನೀಡುವ ಕಲಿಯುಗದ ಕಾಮಧೇನು ಕಲ್ಪತರುವಂತಲೇ ಹೆಸರುವಾಸಿಯಾಗಿ ಇಪ್ಪಳಿಗೆ ನದಿ ಇಂದಿನ ಪಂಡರಾಪುರ ನದಿ ಹೆಸರುವಾಸಿಯಾಗಿದೆ. ಅಲ್ಲಿ ನಮ್ಮ ಪ್ರಭುಜಿ ಮಹಾರಾಜರನ್ನು ನಮಗೆ 2 ವರ್ಷದಿಂದ ಈ ಸಿನಿಮಾ ಮಾಡಬೇಕು ಅಂತ ಹೇಳಿದಾಗ ಮಹಾನಂದರಿಗೆ ಹೇಳಿ ಅದು ಅಲ್ಲಿಂದ ಡೆವಲಪ್ ಆಗಿ ಇವತ್ತು ಈ ಹಂತಕ್ಕೆ ಬಂದು ನಿಂತಿದೆ. ಕತೆ ಚಿತ್ರಕತೆ ಸಂಭಾಷಣೆ ಎಲ್ಲ ಮುಗಿದಿದೆ. ಬರೋ ತಿಂಗಳಲ್ಲಿ 4 ಹಂತದಲ್ಲಿ ಚಿತ್ರೀಕರಣ ಪ್ರಾರಂಭ ಮಾಡಿ ಮುಗಿಸೋದ್ರಲ್ಲಿ ಇದ್ದೀವಿ. ಹಾಗೆ ನಾವು ಮೊನ್ನೆ ಕಾಸರಳ್ಳಿ ಅವ್ರ ಮನೆಗೆ ಹೋಗಿ ಅವ್ರು ಕೇಳ್ಕೊಂಡಾಗ ಸಂತೋಷದಿಂದ ಒಪ್ಕೊಂಡ್ರು, ಕ್ಲಾಪ್ ಮಾಡಕ್ಕೆ ಬಂದರು. ಹಾಗೆ ನಮ್ಮ ರವಿನಾರಾಯಣ್, ರವಿನಾರಾಯಣ್ ಏನಂತಂದ್ರೆ ನಮ್ಮ ಹೊಸ ನೂತನ ಪರಿಚಯ. ಅವರು ಸಂಸ್ಕೃತ ಲೆಕ್ಚರರ್, ಅವರು ನಮ್ಮ ಶಂಕರಾಚಾರ್ಯರಿಗೆ ಸಬ್ಮಿಟ್ ಮಾಡಕ್ಕೆ ಬಂದಿದ್ರು. ಹಾಗೆ ಮಂಕುತಿಮ್ಮನ ಕಗ್ಗದಲ್ಲಿ ಒಂದು ಪ್ರಧಾನ ಪಾತ್ರದಲ್ಲೂ ಆ್ಯಕ್ಟ್ ಮಾಡಿದ್ದಾರೆ. ಅವ್ರಿಗೆ ನಾನು ಶುಭ ಕೊಡ್ತಾ ಇದ್ದೀನಿ. ಹಾಗೆ ನಮ್ಮ ಎಂ ಪಿ ರವೀಶ್ ಮ್ಯೂಸಿಕ್ ಡೈರೆಕ್ಟರ್, ಅವರು ಮಂಕುತಿಮ್ಮನ ಕಗ್ಗನ ಮ್ಯೂಸಿಕ್ ಮಾಡೋದಕ್ಕೆ ಬಂದು ಇದಕ್ಕೂ ಅವರು ಮ್ಯೂಸಿಕ್ ಮಾಡ್ತಾ ಇದ್ದಾರೆ. ಹಾಗೆ ನಮ್ಮ ಮಾಧವಾನಂದ್, ಮಾಧವಾನಂದ ನಮ್ಮ ನಿರ್ಮಾಪಕರು, ಅವರು ಇದು ಮೂರನೇ ಚಿತ್ರ ಮಾಡ್ತಾ ಇದ್ದಾರೆ. ಮೊದಲನೇ ಅದು ಕ್ರಾಂತಿಯಾಗಿ ಮಾಧವಾನಂದ ಪ್ರಭು ಅಂತೇಳಿ ಆ ಸಿನಿಮಾ ಮಾಡಿದ್ರು. ಅದಕ್ಕೆ ನಾವು ಅವ್ರ ಕತೆ ನಂದು ಸಂಭಾಷಣೆ ಮಾಡಿದ್ವಿ. ನಮ್ಮ ಗುರುಗಳಾದ ಸಾಯಿ ಪ್ರಕಾಶ್ ಅವರು ನಿರ್ದೇಶನ ಮಾಡಿದ್ರು. ಅದಾದ್ಮೇಲೆ ಅಲ್ಲಮ್ಮ ಪ್ರಭು ಮಾಡಿದ್ರು. ಇವಾಗ ಈ ಚಿತ್ರಕ್ಕೆ ಕೈ ಹಾಕಿದ್ದಾರೆ. ಅವ್ರು ಒಳ್ಳೆ ಸಂತಸ್ತಾಗಿ ಅಂತೇಳಿ ನಾನು ದೇವರಿಗೆ ಕೇಳ್ಕೊಳ್ತೀನಿ. ನಾರಾಯಣ್ ಇವರು ಜಾನಿ ಲಾಲು, ಕಬೀರ್ ಲಾಲು ಅವರದ್ದೆಲ್ಲ ಹಿಂದಿ ಸಿನಿಮಾಗಳೆಲ್ಲ ವರ್ಕ್ ಮಾಡ್ತಾ ಇದ್ರು. ನಮ್ಮ ಅಷ್ಟಾವಕರದಿಂದ ಇವರು ನನಗೆ ಜೊತೆನಲ್ಲಿ ಹಾಕಿ ಕ್ಯಾಮರಾಮನ್ ಆಗಿ ಒಟ್ಟಿಗೆ ಕೆಲಸ ಮಾಡ್ತಾ ಇದ್ವಿ. ನಮ್ಮ ಅಷ್ಟಾವಕರ ರಾಮಾನುಜಾಚಾರ್ಯ, ಆಮೇಲೆ ನಮ್ಮ ನಿರ್ಮಾಪಕರಾದ ವೈ ಎಸ್ ಶರ್ಮಾ ಅವರು ಡೈರೆಕ್ಟ್ ಬರಬೇಕು. ನಮ್ಮ ವೈ ಎಸ್ ಶರ್ಮಾ ಅವರು ಕನ್ನಡ ಸಂಸ್ಕೃತ ತೆಲುಗು 3 ಲ್ಯಾಂಗ್ವೇಜ್ನಲ್ಲಿ ಶಂಕರಾಚಾರ್ಯ ಸಿನಿಮಾ ನಿರ್ಮಾಣ ಮಾಡಿದ್ದಾರೆ. ಅದು ನಿರ್ದೇಶನ ಹೊಣೆಗಾರಿಕೆಯನ್ನು ನಮ್ಮಲ್ಲಿ ಹಾಕಿದ್ರು. ಅದೆಲ್ಲ ಬಿಡುಗಡೆಗೆ ರೆಡಿ ಆಗಿದೆ. ಅವ್ರಿಗೆ ಈಗ ಮಹಾರಾಜರಿಗೆ ಒಂದು ಸನ್ಮಾನ ಮಾಡಬೇಕು. ಅಲ್ಲ ಮಾತಾಡ್ಬೇಕು, ಎಲ್ಲರೂ ಮಾತಾಡ್ಬಿಟ್ಟಿದ್ದೀವಿ. ಎಕ್ಸ್ಪೋರ್ಟ್ ಮಾಡ್ತಾ ಇದ್ರು ಎಲ್ಲರೂ ಬಿಸ್ನೆಸ್ ಅಲ್ಲಿ. ಎಲ್ಲರೂ ಬಿಟ್ಟು ಅವರು ಸ್ವಾಮೀಜಿ ಆಗೋರು. ನಮ್ಮಲ್ಲೆಲ್ಲ ಸ್ವಾಮೀಜಿ ಅಂತೀವಿ. ಆ ಕಡೆ ಎಲ್ಲ ಮಹಾರಾಜರು ಮಹಾರಾಜರು ಅಂತಾರೆ. ಸಂಗಮೇಶ್ವರ ಮಹಾರಾಜರು, ಗಿರಿಮಲ್ಲೇಶ್ವರ ಮಹಾರಾಜರು, ಗುರುಲಿಂಗ ಮತ್ತು ಮಹಾರಾಜರು, ಈ ಥರ ಪ್ರತಿಯೊಂದು ಅಲ್ಲಿ ಪ್ರಪಂಚನೇ ಬೇರೆ ಥರ ಇದೆ. ಹಂಗಾಗಿ ಅವ್ರ ಹತ್ರ ಈ ಗಿರಿಮಲ್ಲೇಶ್ವರ ಹತ್ರ ಶಿಷ್ಯರಾಗಿ ಸಂಗಯ್ಯಪ್ಪ, ಸಂಗಯ್ಯಪ್ಪ ಅಂದ್ರೆ ಸಂಗಮೇಶ್ವರ ಮಹಾರಾಜರು ಸೇವೆ ಮಾಡಿ ಮಾಡಿ ಯಾವ ಥರ ಸೇವೆ ಮಾಡ್ತಾರೆ ಅಂತಂದ್ರೆ, ಯಾರು ಬಗ್ಗೆ ಬರಲಿ ಒಂಚೂರು ಏನು ಹೇಳೋದಂತ ಅಸಮಾಧಾನ ಇದ್ದೀರಾ, ಪ್ರೀತಿಯಾಗಿ ಎಲ್ಲ ಆಗು ಹೋಗುಗಳನ್ನ ನೋಡ್ಕೊಳ್ತಾ ಸ್ವಾಮಿ ಸೇವೆನೇ ಮಾಡಿಕೊಂಡು, ಅಂದ್ರೆ ಗಿರಿಮಲ್ಲೇಶ್ವರ ಸೇವೆನೆ ಮಾಡಿಕೊಂಡು ಕಟ್ಟ ಕಡೆಗೆ ಅವ್ರ ತೊಡೆ ಮೇಲೆ ಪ್ರಾಣ ಬಿಟ್ಟಾರೆ. ಆ ಪ್ರಾಣ ಬಿಟ್ಟಾಗ ಗಿರಿಮಲ್ಲೇಶ್ವರ ಹೇಳ್ತಾರೆ, ಇದು ಮುಂದೆ ಕಲಿಯುಗದ ಪಂಡರಾಪುರ ಆಗುತ್ತೆ, ಬೇಡಿದ್ದನ್ನು ನೀಡುವ ಸಂಗಯ್ಯಪ್ಪ ಅಂತೇಳಿ ಹೆಸರಾಗುತ್ತೆ, ಕಲಿಯುಗದ ಕಲ್ಪತರು ಕಾಮಧೇನು ಅಂತಾರೆ ಹೆಸರುವಾಸಿ ಆಗಿರ್ತಾರೆ. ಇವತ್ತು ಹಿಂಬರ್ಗಿನಲ್ಲಿ ಸುಮಾರು 2 ಕೋಟಿ ರೂಪಾಯಿ ವೆಚ್ಚದಲ್ಲಿ ಒಟ್ಟು ಬೃಹದಾಕಾರವಾದಂತ ದೇವಸ್ಥಾನ ಕಟ್ಟಿದ್ದಾರೆ. ಅದು ನೋಡೋಕೆ ಎರಡು ಕಣ್ಣು ಸಾಲದು. ಅದು ನೋಡಿದ್ರೆ ಒಂಥರ ವಿಸ್ಮಯವಾಗಿದೆ ಅದು. ಆ ಯಾವುದು ನಮ್ಮ ದೇವಸ್ಥಾನ ತಾವೆಲ್ಲ ಒಂದ್ಸಲಿ ನೋಡಬೇಕು, ತುಂಬ ಚೆನ್ನಾಗಿದೆ. ಈ ಚಿತ್ರದ ಹೊಣೆಗಾರಿಕೆ ನನ್ನ ಮೇಲೆ ಬಂದಿರೋದು ತುಂಬ ಸಂತೋಷ ಆಗ್ತಾ ಇದೆ. ಆಗ ಒಂಥರ ಜವಾಬ್ದಾರಿಯಿಂದ ಒಂದು ಸ್ವಲ್ಪ ಆತಂಕವೂ ಇದೆ, ಯಾಕಂದರೆ ಈ ಥರ ಸಿನಿಮಾ ಮಾಡೋದು ಬಹಳ ಕಷ್ಟ ಆಗುತ್ತೆ. ಇದಕ್ಕೆಲ್ಲ ದೇವರು ಮತ್ತು ನಮ್ಮ ಮಹಾರಾಜರು ಎಲ್ಲ ನಮ್ಮ ಗುರು ಹಿಂದಿರಲ್ಲ ಆಶೀರ್ವಾದ ಮಾಡಿ ಚಿತ್ರ ಮೂಡಿ ಬರೋದಕ್ಕೆ ನನಗೆಲ್ಲ ಧೈರ್ಯ ಕೊಟ್ಟು ಆಶೀರ್ವಾದ ಮಾಡಿ ಅಂತ ಕೇಳ್ಕೊಳ್ತಾರೆ. ಯಾವ ಕಾಲಘಟ್ಟದ ಸಿನಿಮಾ ಇದು? 1897 ಅವ್ರು ಇದ್ದಿದ್ದೆ 32 ವರ್ಷ. 1931 ಶುಕ್ರವಾರ 6ನೇ ತಿಂಗಳಲ್ಲಿ ದೇವ ದಿನ ಆಗ್ತದೆ. ಅದು ಗಿರಿಮಲ್ಲೇಶ್ವರ ತೊಳೆ ಮೇಲೆ ಮಲ್ಕೊಂಡು ಕೊನೆ ಪ್ರಾಣ ಬಿಡ್ತಾರೆ, ಕೊನೆ ಉಸಿರಿ. ಅಲ್ಲಿಂದ ಅವ್ರ ಕತೆ ಹಾಗೆ ಸ್ಟಾರ್ಟ್ ಆಗುತ್ತೆ. ಇದೆಲ್ಲ ಆಗಿ ಬಂದಿದ್ದೀವಿ. ಬರೋದು 4 ಹಂತದ ಚಿತ್ರೀಕರಣ ಮುಗಿಸಿ ನಮ್ದು ಇಲ್ಲಿ ಬೆಂಗಳೂರಲ್ಲಿ ಶೆಡ್ಯೂಲು, ಮಧುಗಿರಿಲೂ ಶೆಡ್ಯೂಲು, ಇಬ್ಬರ್ಗಿಲೂ ಶೆಡ್ಯೂಲು, ಇಂಚಗೇರಿಲೂ ಶೆಡ್ಯೂಲು ಎಲ್ಲ ಮುಗಿಸ್ಕೊಂಡ್ಬಂದು ಇನ್ನು 3 ಮಂತ್ಸಲ್ಲಿ ಈ ಪಿಕ್ಚರ್ ಎಲ್ಲ ಬಿಡುಗಡೆಗೆ ರೆಡಿ ಆಗುತ್ತೆ. ಒಂದು ಯೋಜನೆ ಹಾಕ್ಕೊಂಡಿದ್ದೀವಿ. ತಮ್ಮೆಲ್ಲರ ಆಶೀರ್ವಾದ ಸಹಕಾರ ಎಲ್ಲ ಇದೆ, ಎಲ್ಲ ಚೆನ್ನಾಗಿರುತ್ತೆ. ಏನು ಕೇಳ್ಕೊಡ್ತಾ ನಾನು ನನ್ನ ಚಿಕ್ಕ ಮಾತುಗಳನ್ನು ಮುಗಿಸ್ತೀನಿ. ಪ್ರಧಾನ ಪಾತ್ರದಲ್ಲಿ ರಾಮಕೃಷ್ಣ ಅವರು, ಅವರು ನಮ್ಮ ಈ ಹಿಂದೆ ನಮ್ಮ ಶಂಕರಾಚಾರ್ಯದಲ್ಲಿ ಮಂಡನಿಮಿಷ ಪಾತ್ರ ಮಾಡಿದ್ರು, ತುಂಬ ಚೆನ್ನಾಗಿ ಸೊಗಸಾಗಿ ಅಭಿನಯ ಮಾಡಿದ್ರು. ಹಾಗೆ ಮಂಕುತಿಮ್ಮನ ಕಗ್ಗದಲ್ಲಿ ಸೋದರಮ್ಮ ತಿಮ್ಮಣ್ಣಮೇಶ್ ಪಾತ್ರ ಮಾಡಿದ್ರು, ಇವಿಂದ ಸೋದರಮ್ಮ ಪಾತ್ರ. ಇದರಲ್ಲಿ ಗಿರಿಮಲ್ಲೇಶ್ವರ ಪಾತ್ರ ಮಾಡ್ತಾ ಇದ್ದಾರೆ. ನಾವು ಮಗನಂದರು ಬರೀ ಫೋನಲ್ಲಿ ಮಾತಾಡಿದ್ರೆ ಚೆನ್ನಾಗಿರಲ್ಲ ಅಂತೇಳಿ ಶಿರ್ಸಿಗೆ ಹೋದ್ವಿ. ಅವ್ರ ಎಸ್ಟೇಟ್ ಹೋಗಿ ಕೂತ್ಕೊಂಡು ಮಾತಾಡಿಕೊಂಡು ಒಳಗೆ ಯಾವ ಲೆವೆಲ್ಗೆ ಅಂತಂದ್ರೆ ನಾವು ಅಡುಗೆ ಮಾಡಿಬಿಡ್ತೀನಿ ಊಟ ಮಾಡ್ಕೊಂಡು ಹೋಗಿ ಅಂತೇಳಿ ಇದ್ರು. ಪಾಪ ಇದ್ದಿದ್ದು ಒಬ್ಬರೇ ಅವರು. ಆಮೇಲೆ ಬೇಡ ಗುರುಗಳ ಇಷ್ಟೊಂದು ತೊಂದರೆ ಕೊಡೋಕೆ ಇಷ್ಟ ಇಲ್ಲ ಅಂತೇಳಿ ಆಮೇಲೆ ಅದರಲ್ಲಿ ಬಾದಾಮಿ ಬಾಳೆಹಣ್ಣು ಬಿಸ್ಕೆಟ್ ಬಿಟ್ಟು ಎಲ್ಲ ಮಾಡ್ಕೊಡ್ಸಿ ಕೂತ್ಬಿಟ್ಟು
ನೀವು ಅವೈಧ್ಯ ಹಾಕಿ ನಾನು ಶೂಟಿಂಗಲ್ಲಿ ಭಾಗವಹಿಸ್ತೀನಿ ಅಂತ ಹೇಳಿದ್ರು. ಅವರು ಒಪ್ಪಿಗೆ ಪಡೆದು ಅಲ್ಲಿಂದ ಮಂತ್ರಾಲಯಕ್ಕೆ ಹೋಗಿ ಆ ಸುಭದ್ರ ತೀರ್ಥರದ ಫಸ್ಟ್ ಗ್ರೂಪ್ ರಿಲೀಸ್ ಮಾಡಿಸಿ ಅಲ್ಲಿಂದ ಈ ಕಡೆ ಅವರಲ್ಲೇ ಆ ರಾಮಕೃಷ್ಣ ಅವರಿದ್ದಾರೆ, ವಿನಯ ಪ್ರಸಾದ್ ಅವರಿದ್ದಾರೆ, ಭವ್ಯ ಶ್ರೀರೈ ಇದ್ದಾರೆ, ಅವರ ನಮ್ಮ ರವಿನಾರಾಯಣ ಸಂಗಮೇಶ್ವರ ಮಹಾರಾಜ ಪಾತ್ರದಲ್ಲಿ ಇನ್ನು ಮುಂತಾದವರೆಲ್ಲ ಅಭಿನಯಿಸ್ತಾ ಇದ್ದಾರೆ. ತಾರಾಮಣ್ಣ ಆಯ್ಕೆ ನಡೀತಾ ಇದೆ. ಇದೆಲ್ಲ ಟೆಕ್ನಿಷಿಯನ್ ಎಲ್ಲ ಎಲ್ಲ ಬರ್ತೀವಿ. ಹಾಗೆ ನಮ್ಮ ಇದಕ್ಕೆ ಸಂಕಲನಕಾರರು ರವಿ ಅಂತೇಳಿ ಆರ್ ಡಿ ರವಿ ಅಂತ ಬಂದಿರಬೇಕು. ಕುಮಾರ್ ಕಾಶ್ಯಂ ಚಂದ್ರು ಆ ಕಡೆ ಇದ್ದಾರೆ, ಅವರು ಬಿಜಾಗಿದ್ದಾರೆ. ಎಲ್ರಿಗೂ ಶುಭ ಕೊಡ್ತಾ ನಾನು ಎರಡು ಮಾತುಗಳನ್ನ ಮುಗಿಸ್ತೇನೆ. ಸೊ ಓಕೆ ಕ್ಲಿಕ್ ಮಾಡಿ ಆರಂಭ ಮಾಡಿದಂಥ ರಾಷ್ಟ್ರ ಬಹುಮಾನ ಪುರಸ್ಕೃತರಾದಂಥ ಶ್ರೀ ಗಿರೀಶ್ ಕಾಸರವಳ್ಳಿಯವರ ಹಾಗೂ ರಾಜ ರವಿಶಂಕರ್ ನಿರ್ದೇಶಕರ ಹಾಗೂ ಸಂಗಮೇಶ್ವರ ಪಾತ್ರಧಾರಿಗಳಾದಂಥ ಶ್ರೀ ರಾಜ ರವಿನಾರಾಯಣರವರ, ಮಾಧವಾನಂದರವರ ಹಾಗೂ ಎಲ್ಲ ಗಣ್ಯಮಾನ್ಯರ, ಪತ್ರಿಕಾ ಬಳಗದವರ, ಅಣ್ಣ ತಮ್ಮಂದಿರ, ತಂಗಿ ತಾಯಿಯಂದಿರ ಪವಿತ್ರ ಚರಣಾರವಿಂದಗಳಲ್ಲಿ ಅನಂತ ಕೋಟಿ ಸುನಮನಗಳು. ಇಂಚಿಗೇರಿ ಅಧ್ಯಾತ್ಮ ಸಂಪ್ರದಾಯ ಇಡೀ ಜಗತ್ತಿನೊಳಗೊಂದು ವಿಶಿಷ್ಟತೆಯನ್ನು ಹೊಂದಿ ಜಗತ್ತಿನ ಎಲ್ಲ ಸಮಸ್ಯೆಗಳಿಗೆ, ಜಗತ್ತಿಗೆ ಆತಂಕವಾಗಿರತಕ್ಕಂಥ ಎಲ್ಲ ಕೃತ್ಯಗಳಿಗೆ ಪ್ರತಿಯೊಂದಕ್ಕೂ ಸ್ಪಂದಿಸಿ ಯಾವುದು ದೇವರು ಧರ್ಮ ಬ್ರಹ್ಮ ಅಂತ ಏನಂತೀವಿ ಅದನ್ನೆಲ್ಲ ಪ್ರತ್ಯಕ್ಷವಾಗಿ ಪ್ರತಿಯೊಬ್ಬ ಮಾನವರಲ್ಲಿ ಕಂಡುಕೊಂಡು ಪ್ರತಿ ಮಾನವರನ್ನು ಉತ್ತುಂಗಕ್ಕೆ ಏರಿಸುವಂತಹ ಕಾರ್ಯ ಭಾಳ ಸರಳ ಸಾದಾ ಸಹಜವಾಗಿ ಈ ಬ್ರಹ್ಮಾಂಡದೊಳಗೆ ಅನಂತ ಕೋಟಿ ಜೀವರಾಶಿಗಳು ಇದ್ದರೂ ಕೂಡ ಅವೆಲ್ಲ ಆಕಾರದೊಳಗ ರೂಪದೊಳಗ ಬಣ್ಣದೊಳಗ ಸರ್ವಂತರ್ಯಾಮಿಯಲ್ಲಿ ಸರ್ವವ್ಯಾಪಕವಾಗಿರೋದೇನು ಅಂದರೆ ಅದು ಚೈತನ್ಯ, ಅದು ಆತ್ಮ. ಆತ್ಮ ಬೇರೆ ಏನೂ ಅಲ್ಲ, ಅದೇ ಬ್ರಹ್ಮ. ಅಹಂ ಬ್ರಹ್ಮಾಸ್ಮಿ, ಅಯಮಾತ್ಮ ಬ್ರಹ್ಮ, ತತ್ವಮಸಿ, ಸರ್ವಂ ಕಲಿವಿದಂ ಬ್ರಹ್ಮ. ಬಸವಣ್ಣ ಹೇಳುವಂಗೆ ಎತ್ತ ನೋಡಿದ ತತ್ತ ನೀನೇ ದೇವ, ಸಕಲ ವಿಸ್ತಾರದ ರೂಹು ನೀನೇ ದೇವ. ಇಂಥ ದೇವರು ಎಲ್ಲಿದ್ದಾನ ಎಂತದಾನ ಅಂತ ಕೇಳಿದ್ರೆ ತನ್ನ ಬಿಟ್ಟು ದೇವರಿಲ್ಲ, ಮನ್ನ ಬಿಟ್ಟು ಮಡಿಕೆ ಇಲ್ಲ ಅಂತ ಹೇಳ್ತಾರೆ. ಹಾಗಿದ್ರೂ ಕೂಡ ದೇವ ಜವಳಿ ಅಂತರಿ ಭೇಟಿ ನಾಹಿ ಜನ್ಮಾವರಿ, ನಮ್ಮ ಅಂತರಂಗದೊಳಗೆ ದೇವರನ್ನ ಇಟ್ಟುಕೊಂಡು ನಾವು ಹುಡುಕ್ಯಾಡಕ್ಕೆ ಬಂದ್ರೆ ಹೆಂಗೆ ಸಿಗ್ತಾನೆ? ಹಂಗೆ ಆಗದನ ಇಂಚಗೇರಿ ಅಧ್ಯಾತ್ಮ ಸಂಪ್ರದಾಯದೊಳಗೆ ನಾವು ದೇವರನ್ನ ಹೆಂಗೆ ಮರ್ತೀವಿ ಅಂತ ಕೇಳಿದರೆ ಮರೆಯೋದು ಯಾವುದು, ಮನಸ್ಸು. ಅದು ನಮ್ಮ ಆತ್ಮಶಕ್ತಿ ಭಾವ. ಅದಕ್ಕೆ ಆ ಮನಸ್ಸಿಗೇನೆ ಒಂದು ಕಂಟ್ರೋಲ್ ಮಾಡುವಂಥ, ಆ ಮನಸ್ಸನ್ನು ಮನೋರ್ಲೈ ಮಾಡುವಂಥ, ನಿಗ್ರಹ ಮಾಡುವಂಥ ಉಪದೇಶ ಇಂಚಗೇರಿ ಸಂಪ್ರದಾಯದೊಳಗದ. ಕಾಲ್ ಇಂ ಬೈ ಎನಿ ನೇಮ್ ಬಟ್ ಹಿ ಈಸ್ ಒನ್. ದೇವರನ್ನು ನೀ ಬೇಕಾದ ಹೆಸರಿನಿಂದ ಕೂಗು, ಒಬ್ಬನೇ ಇದ್ದಾನಂತ ಎಲ್ಲರೂ ಸಾರ್ಥ ಅಂದ ಮೇಲೆ ಆ ರೀತಿಯೊಳಗೆ ಮಾನವ ಅರಿವುಳ್ಳಂಥ ಜನ್ಮವನ್ನು ಪಡೆದವ, ಅರಿವಿದೆ, ತನ್ನ ಇರುವನ್ನು ತಿಳ್ಕೊಳ್ಳಕ್ಕೆ ಬರ್ತಾ ಇದೆ ಅಂದಾಗ ಅವಾಗ ಯಾವಾಗ ತನ್ನ ಇರುವನ್ನು ತಿಳ್ಕೋತಾನೆ ಅಂತ ಕೇಳಿದರೆ ಆ ಮನಸ್ಸನ್ನು ಮನೋರ್ವೇ ಮಾಡಿಕೊಂಡಾಗ, ಮನಸ್ಸಿನ ಸಂಘ ಬಿಟ್ಟಾಗ, ಏಕಾಗ್ರತೆಯನ್ನು ಪಡೆದಾಗ ಮಾತ್ರ ಸಾಧ್ಯ. ಅದಕ್ಕೆ ಇಂಚಗೇರಿ ಸಂಪ್ರದಾಯದೊಳಗೆ ಮನಸ್ಸಿನ ಬೆನ್ನು ಹತ್ತಿಯವರೆಲ್ಲ ಚಿಂತೆ ಮಾಡಕ್ಕೆ ಹೆಟ್ಟಾರೆ. ಆ ಚಿಂತೆ ಬಿಡಿಸೋದಕ್ಕೋಸ್ಕರ ಇಂಚಗೇರಿ ಸಂಪ್ರದಾಯದೊಳಗೆ ಮನಸ್ಸಿಗೆ ನಾಮ ಕೊಟ್ಟು ಬಿಟ್ಟಾರೆ, ನಾಮಸ್ಮರಣೆ ಮಾಡಂತಾರೆ. ಯಾವ ನಾಮ? ಏಕಲ ಹಜಾರ ನಾಮ, ದೇವನೊಬ್ಬ ನಾಮ ಹಲವು. ಅಲ್ಲಾಣ್ಣು, ಜಿನ್ನೇಶನ್ನು, ರಾಮಣ್ಣು, ರಹೀಮಣ್ಣು, ಬಸವಣ್ಣು, ಶಿವಣ್ಣು, ರಾಮಣ್ಣು, ಕೃಷ್ಣನ್ನು, ಏನಂತಿ ಅಣ್ಣು, ಚಿತ್ರೀಕರಣದವರು ಎಲ್ಲರೂ
ತಮ್ಮೆಲ್ಲರ ಸಹಾಯ ಸಣ್ಣದಲ್ಲ, ಅದು ದೊಡ್ಡದ, ಅದನ್ನ ಎಷ್ಟೇ ಹುಡುಗರು ಕಡಿಮೆ ಅದ. ಅದಕ್ಕೆ ದಯವಿಟ್ಟು ಇದನ್ನ ಬಹಳ ಪ್ರಚಾರಕ್ಕೆ ತಂದು ಈ ಜಗತ್ತಿನೊಳಗೆ ನೀವು ಒಂದು ಮಾತು ಮಾತಾಡಿದ್ರೆ, ನೀವೊಂದು ಶಬ್ದ ಮಾಡಿದ್ರೆ, ನೀವೊಂದು ದೃಶ್ಯ ತೋರಿಸಿದ್ರೆ ಜಗ ಅಳಗಾಡ್ಬೇಕು, ಜಗ ಕುಣಿಬೇಕು, ಹಂಗ ನಡ್ಕೋಬೇಕು, ಹಂಗ ವಿದ್ಯಾರ್ಥಿಗಳಾಗಲಿ ಯುವಕರಾಗಲಿ ಎದ್ದು ನಿಲ್ಲಬೇಕು, ಈ ದೇಶ ಕಟ್ಟಬೇಕು, ಈ ಜಗತ್ತಿಗೆ ಆದರ್ಶಪ್ರಾಯವಾಗಿ ನಾವು ನಡಿಬೇಕು ಅಂತ ಸಾಹಿತ್ಯವನ್ನು ನಾವು ಮುಂದುವರಿಸಿ ತರೋಣ ಅಂತ ಹೇಳಿ ಈ ಸಂದರ್ಭದಲ್ಲಿ ತಮ್ಮೆಲ್ಲರ ಪಾದಾರವನ್ನು ಬೇಡಿಕೊಂಡು ನಾನು ಎರಡು ಮಾತು ಬಿಡ. ಅದರ ಸಂದರ್ಭಕ್ಕೆ ಅನುಗುಣವಾಗಿ ಒಂದು ನಾಲ್ಕು ಮಾತುಗಳನ್ನು ಆಡೋದಕ್ಕೆ ಇಷ್ಟಪಡ್ತೇನೆ. ಈ ಸಿನಿಮಾದ ನಿರ್ಮಾಪಕರಾದಂತಹ ಮಾಧವನವರಿಗೂ ಹಾಗೆ ನಿರ್ದೇಶಕರಾದಂತಹ ರವಿಜಿಯವರಿಗೂ ಮೊದಲನೇದಾಗಿ ಶುಭ ಹಾರೈಸುತ್ತೇನೆ. ನಾನು ಈ ಸಿನಿಮಾದ ಮುಹೂರ್ತಕ್ಕೆ ಬರೋದಕ್ಕೆ ಒಂದು ಕಾರಣ ಇದೆ. ಸುಮಾರು ಒಂದು 25 ವರ್ಷ ಹಿಂದಿನ ಕತೆ. 1997 ನಾನು ತಾಯಿ ಸಾಹೇಬ್ ಅಂತ ಒಂದು ಸಿನಿಮಾ ಮಾಡ್ತಾ ಇದ್ದೆ. ಅದು ಮಾಡಿದ್ದು ರಬಕವಿ ಹತ್ತಿರದ ಒಂದು ಹಳ್ಳಿಯಲ್ಲಿ ಅನಗಡ್ಡಿ ವಾಡೆ. ಒಂದು ದೃಶ್ಯವನ್ನು ಪಕ್ಕದ ಊರಾದಂತಹ ತೇರದಲ್ಲಿ ಚಿತ್ರೀಕರಣ ಮಾಡಬೇಕಿತ್ತು, ಒಂದು ಮಂಡಿಸಿ. ಸೊ ಒಂದು ಇಡೀ ಓಣಿಯನ್ನು ಆ ಎಲ್ಲ ಮನೆಗಳವರನ್ನು ರಿಕ್ವೆಸ್ಟ್ ಮಾಡಿಕೊಂಡು ಅದನ್ನು ಮಂಡಿಯಾಗಿ ಕನ್ವರ್ಟ್ ಮಾಡಿಕೊಂಡಿದ್ದರು. ಅಂಥ ಒಂದು ಮನೆ ನಮ್ಮ ಇವರು ಮಾಧವಾನಂದರು. ಹಾಗಾಗಿ ಅವತ್ತಿನಿಂದ ಅವರು ಅವಾಗಿನ್ನೂ ಚಿಕ್ಕ ಹುಡುಗರಾಗಿದ್ದರು, ಆವಾಗಲಿಂದ ನಮಗೆ ಪರಿಚಯ ಇತ್ತು. ಆ ಸಿನಿಮಾದಲ್ಲಿ ಒಂದು ದೊಡ್ಡ ಒಳ್ಳೆಯ ದೃಶ್ಯ ಅದು, ಅದಕ್ಕೆ ಇವರು ಕೂಡ ಕಾರಣರಾಗಿದ್ದಾರೆ, ಇವರ ಮನೆಯವರು ಕಾರಣರಾಗಿದ್ದಾರೆ. ಹಾಗಾಗಿ ಆ ಉಪಕೃತನಾಗಿದ್ದನಲ್ಲ ಅದಕ್ಕೆ ಒಪ್ಕೊಂಡೆ. ಎರಡನೇದಾಗಿ ರವಿಯವರು ಒಂದು ತಾಯಿ ಸಾಹೇಬ್ ಒಂದು ಪಾತ್ರ ಮಾಡಬೇಕಿತ್ತು ಅಲ್ವಾ, ಕೆಲಸ ಮಾಡಬೇಕಿತ್ತು, ಪಾತ್ರ ಮಾಡಬೇಕಿತ್ತು. ಕಾರಣಾಂತರದಿಂದ ಅವ್ರು ಮಾಡಲಿಲ್ಲ. ಆವಾಗ ಏನೊಂದು ಸಲ ವೈಶಾಲಿಕಾರದ ಗದರಿಸಿದ್ರೆ ಎಂಥ ಒಂದು ಒಳ್ಳೆ ಅವಕಾಶ ಕಳ್ಕೊಂಡಲ್ಲ, ನೀವು ಯಾಕೆ ಬರಲಿಲ್ಲ, ಅವ್ರಿಗೆ ಏನೋ ಬೇರೆ ಕಾರಣ. ಹಾಗಾಗಿ ಈ ನಿರ್ಮಾಪಕ ಮತ್ತು ನಿರ್ದೇಶಕರ ಇಬ್ಬರದ್ದು ಒಂದು ರೀತಿಯಲ್ಲಿ 25 ವರ್ಷದ ಸಂಬಂಧ. ಆನಂತರ ನಮಗೆ ಪರಿಚಯ ಇಲ್ಲದ್ರೂ ಕೂಡ ಅದನ್ನು ನೆನಪಿಸಿದ್ರವರು ಅವರ ನೀಡಿದ ಸಹಕಾರಕ್ಕಾಗಿ ನಾನು ಬಂದು ಇದರ ಮುಹೂರ್ತಕ್ಕೆ ಬರ್ತೇನೆ ಅಂತ ಹೇಳಿ. ಇತ್ತೀಚಿನ ವರ್ಷಗಳ ಕನ್ನಡ ಸಿನಿಮಾದಲ್ಲಿ ಈ ಥರ ರೀವಿಸಿಟಿಂಗ್ ದ ಹಿಸ್ಟ್ರಿ ಪಾಸ್ಟ್ ಅದು ಬಹಳ ಬರ್ತಾ ಇದೆ. ಅದು ಎರಡು ಇವತ್ತಿನ ಬದುಕನ್ನು ರೂಪಿಸ್ಕೊಳ್ಳೋದಕ್ಕೆ ಬಳಸ್ಕೋತಾ ಇದ್ದೀವಿ. ಗತವನ್ನು ವೈಭವೀಕರಿಸೋದಷ್ಟೇ ಆದರೆ ಅದು ಒಳ್ಳೆಯ ಪ್ರಯತ್ನ ಅಲ್ಲ. ಆದರೆ ಗತದಿಂದ ಕಳೆದು ಹೋದ ಕಾಲದ ಘಟನೆಗಳಿಂದ ಇವತ್ತಿನ ಬದುಕನ್ನು ಬದುಕಿಗೊಂದು ಹೊಸ ನೋಟ ಕೊಡೋದಕ್ಕೆ ಅದು ಒಳ್ಳೆಯ ಸಾಧನೆ ಅಂತ. ಇತ್ತೀಚಿನ ದಿನಗಳಲ್ಲಿ ಕನ್ನಡದಲ್ಲಿ ಇತರ ಅನೇಕ ಸ್ವಾಮಿಗಳನ್ನು ಕುರಿತಂತಹ ಸಾಧಕರನ್ನು ಕುರಿತಂತಹ ಸಿನಿಮಾಗಳು ಬರ್ತಾ ಇದೆ. ಬಹಳ ಸಂತೋಷದ ವಿಷಯ ಏನು ಅಂತಂದರೆ ಅವರೆಲ್ಲರಿಗೂ ಈ ಅಪ್ರೋಚ್ ಇದೆ. ಈ ಸಿನಿಮಾಗಳನ್ನು ಕೇವಲ ಒಂದು 3 ದಶಕಗಳ ಹಿಂದೆ ಬರ್ತಿದ್ದಂಥ ಕನ್ನಡದ ಸಾಧಕರ ಸಿನಿಮಾಗಳನ್ನು ಜೊತೆ ಹೋಲಿಸಿ ನೋಡಿದರೆ ಈ ವ್ಯತ್ಯಾಸ ಗೊತ್ತಾಗುತ್ತೆ. ಆ ಕಾಲದಲ್ಲಿ ಏನು ಮಾಡ್ತಿದ್ವಿ ನಾವು ಅಂತಂದರೆ ಈ ವ್ಯಕ್ತಿಗಳೆಲ್ಲ ಸಾಧಕರು ಒಬ್ಬರು ಪವಾಡ ಪುರುಷರು ಹುಟ್ಟುವಾಗಲೇ ಅವರಲ್ಲಿ ಬಹಳ ದೈವಿಕ ಶಕ್ತಿ ಇತ್ತು. ಅವರಲ್ಲಿ ಇರ್ತಾನೆ ಇರಲಿಲ್ಲ, ಹುಟ್ಟುವಾಗಲೇ ಅವರು ಏನೋ ಪವಾಡನ ಮಾಡ್ಕೊಂಡು ಬಂದರು ಅಂಥೇಳಿ ಒಂದು ರೀತಿಯಲ್ಲಿ ಕುರುಡು ನಂಬಿಕೆಯನ್ನು ಮೂಢನಂಬಿಕೆಯನ್ನು ಹರಡುತ್ತಾ ಇದ್ವಿ. ಆ ತರಹದ ಚಿತ್ರಗಳಿಂದ ಯಾವುದೇ ಪ್ರಯೋಜನ ಇಲ್ಲ. ಅದೇನಾಗುತ್ತೆ ಅಂತಂದಾಗ ಪುನಃ ಆ ಸ್ವಾಮಿಗಳನ್ನು ಸರಕು ಮಾಡುತ್ತೆ, ಸರಕು ಸಂಸ್ಕೃತಿಯ ಸರಕಾಗುತ್ತೆ. ಆದರೆ ಇನ್ನೊಂದು ತರಹದ ಸಿನಿಮಾಗಳಿವೆ. ಅದೇನಂತರ ಅವರು ಹುಟ್ಟುವಾಗಲೇ ಸಾಧಕರಲ್ಲ, ನಮ್ಮ ನಿಮ್ಮ ತರಹ ಸಾಧಾರಣವಾಗಿ ಹುಟ್ಟಿರ್ತಾರೆ. ಆನಂತರ ಸಮುದಾಯದಲ್ಲಿ ಆಗ್ತಿರುವಂಥ ಎಲ್ಲ ಅನ್ಯಾಯಗಳನ್ನು ಶೋಷಣೆಗಳನ್ನು ನೋಡ್ತಾ ಅದನ್ನು ತಿದ್ದುವ ಒಬ್ಬರು ವ್ಯಕ್ತಿ ಆಗ್ತಾ ಹೋಗ್ತಾರೆ.
ಆ ರೀತಿಯ ಚಿತ್ರಣದಲ್ಲಿ ಏನಾಗ್ತದೆ ಅಂತಂದ್ರೆ, ಆ ಸ್ವಾಮಿಯವರು ಹುಟ್ಟುತ್ತಲೇ ಪವಾಡ ಪುರುಷರಾಗಿರಲಿಲ್ಲ, ನಮ್ಮ ನಿಮ್ಮಗೆ ಇದ್ರು, ಅವರು ಸಾಧಕರಾಗಬಾರ್ದಾದ್ರೆ ನನಗೆ ಯಾಕೆ ಸಾಧಕ ಆಗೋದಿಲ್ಲ ಅಂತೇಳಿ ಒಂಥರದಲ್ಲಿ ಇಂಟ್ರೋಸ್ಪೆಕ್ಷನ್ ಹುಟ್ಟಿ ನಾವು ಆ ದಿಸೆಯಲ್ಲಿ ಹೆಜ್ಜೆ ಹಾಕಬಹುದು. ಆ ಕಾರಣಕ್ಕೆ ಈ ತರಹದ ಸಿನಿಮಾಗಳಿಂದೆಲ್ಲ ನನಗೆ ಬಹಳ ಮುಖ್ಯ ಅಂತ ಅನಿಸುತ್ತೆ. ಬಟ್ ಈಗ ಗುರುಜಿಯವರು ಕೆಲವೊಂದು ಮಹಾರಾಜರು ಕೆಲವೊಂದು ಮಾತುಗಳನ್ನು ಹೇಳಿದರು, ಹೇಗೆ ಆ ಸಮುದಾಯದಲ್ಲಿದ್ದಂಥ ವರ್ಗ ಸಂಘರ್ಷವನ್ನು ಜಾತಿ ಸಮಸ್ಯೆಯನ್ನು ಮೀರಿ ಅವರು ಮಾನವರಾಗ್ತಾ ಹೋದರು, ಅದು ನಿಜವಾದ ಸಂದೇಶ. ಅವರು ಪವಾಡ ಪುರುಷರು ಅಂತ ಅವರೆಲ್ಲೂ ಯಾವ ಮಾತಿನಲ್ಲೂ ಹೇಳಿಲ್ಲ. ಇತ್ತೀಚೆಗೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಮತ್ತೊಂದು ಸಿನಿಮಾ ಆಗಿತ್ತು ವಿರಾಟಪುರದ ವಿರಾಗಿ, ಅದರಲ್ಲೂ ಈ ಥರದ ಅಪ್ರೋಚೆ ಇತ್ತು. ಇತ್ತೀಚಿನ ಕೆಲವು ವರ್ಷಗಳಲ್ಲಿ ಬಂದಂಥ ಈ ಥರದ್ದೆಲ್ಲ ಸಿನಿಮಾಗಳಲ್ಲೂ ಅವರೆಲ್ಲರೂ ಸಾಮಾನ್ಯರಾಗಿ ಹುಟ್ಟಿದ್ದು, ಸಾಮಾನ್ಯ ಮನದಲ್ಲೇ ಹುಟ್ಟಿದ್ದು, ನಮ್ಮ ಸರೀಕರ ಜೊತೆಗೆ ಓದ್ತಾ 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 ಅವರ ಸರೀಕರ ಜೊತೆಗೆ ಓದ್ತಾ 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 ಅವರು ಅಸಾಮಾನ್ಯರಾಗ್ತಾ ಹೋದರು. ಇಲ್ಲದ್ರೆ ಸ್ವಾಮೀಜಿಗಳನ್ನ ಪವಾಡ ಪುರುಷನ್ ಮಾಡಿ ಅವ್ರ ವೇದಿಕೆ ಮೇಲಿಂದ ಭಾಷಣ ಮಾಡೋದು, ಜಾತಿ ನಿರ್ಮೂಲನೆ ಮಾಡಿ ಅಂತ ಹೇಳೋದು, ಆಮೇಲೆ ಮಠಕ್ಕೆ ಹೋಗ್ಬಿಟ್ಟು ಜಾತಿ ಇದನ್ನು ಪ್ರಾಕ್ಟೀಸ್ ಮಾಡೋದು ಇದೆಯಲ್ಲ, ಅದನ್ನೇ ಮಾಡೋದು ಇದೆಯಲ್ಲ, ಅದು ಸುಳ್ಳು, ಅದನ್ನು ನಾವು ಕಂಡೆ ಮಾಡ್ತೇನೆ. ಈ ತರಹದ ಸ್ವಾಮಿಗಳ ಬಗ್ಗೆ ಮಾಡೋದು ಬಹಳ ಮುಖ್ಯ ಆಗ್ತಾ ಹೋಗುತ್ತೆ. ಹಾಗಾಗಿ ನಿರ್ಮಾಪಕ ನಿರ್ದೇಶಕರಿಬ್ಬರಲ್ಲೂ ಒಂದು ಕೋರಿಕೆ ಏನಂತ ಅಂದರೆ ಇವರನ್ನು ಪವಾಡ ಪುರುಷನಾಗಿ ಮಾಡಬೇಕು, ಇವರನ್ನು ಸಾಧಕರನ್ನಾಗಿ ಸಾಧಕರನ್ನಾಗಿ ಮಾಡ್ತಾನೆ. ಅವರು ಆ ಕಾಲದಲ್ಲಿ ನಿಂತಿರುವಂಥ ಎಲ್ಲ ಸಂಘರ್ಷಗಳಿಗೆ ದನಿಯಾಗ್ತಾ ಹೋದರು. ಆಗ ಸ್ವಾತಂತ್ರ್ಯ ಚಳವಳಿಯೂ ಇತ್ತು, ಹರಿಜನ ಉದ್ಧಾರದ ಇದೂ ಇತ್ತು, ವರ್ಗ ಸಂಘರ್ಷವೂ ಇತ್ತು, ಅದನ್ನೆಲ್ಲ ನೋಡ್ತಾ 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 ಅದಕ್ಕೊಂದು ಹೊಸ ದಿಕ್ಕು ಚಾಲನೆ ಕೊಟ್ಟಾಗ ಆ ದಿಕ್ಕನ್ನು ನಾನು ಸ್ಮರಿಸಿದರೆ ಅದು ಹೆಚ್ಚು ಮೌಲಿಕವಾಗುತ್ತೆ ಇವತ್ತಿನ ಸಮಾಜಕ್ಕೆ ಅಂತ ಹೇಳ್ತೇನೆ. ಈಗ ಮಹಾರಾಜ ಹೇಳಿದ ಕೆಲವೇ ಇದರಲ್ಲಿ ಇವರ ಕಥೆಯನ್ನು ಕೇಳಿದರೆ ಅದರದ ಅನೇಕ ಸಾಧನೆಗಳಿವೆ. ಆ ಸಾಧನೆಗಳನ್ನು ಹೈಲೈಟ್ ಮಾಡ್ತಾ ಹೋದರೆ ಸ್ವಾಮೀಜಿ ಅಂತಂದರೆ ಯಾರೋ ಮಠದಲ್ಲಿ ಕೂತ್ಕೊಂಡು ಭಾಷಣ ಮಾಡೋರಲ್ಲ, ಯಾರೋ ಸ್ವಾಮೀಜಿ ಅಂದರೆ ಯಾರೋ ನಮ್ಮ ಜೊತೆಗೆ ಸೇರಿಕೊಂಡು ನಮ್ಮನ್ನು ನಮಗೊಂದು ದಿಕ್ಕು ತೋರಿಸ್ತಾರೋ ಅವರೇ ಸ್ವಾಮೀಜಿ ಅನ್ನಿಸ್ತು. ಅಂಥ ಒಂದು ಪ್ರಯತ್ನ ಇದಾಗಲಿ ಅಂತ ನಾನು ಆಶಿಸ್ತೇನೆ. ಇವರಿಬ್ಬರು ಸಿನಿಮಾ ರಂಗಕ್ಕೆ ಹೊಸಬರಲ್ಲ, ಈಗಾಗಲೇ ಇವರು ನಾಲ್ಕು ಸಿನಿಮಾ ಮಾಡಿದ್ದಾರೆ, ರವಿಯವರು ಸುಮಾರಷ್ಟು ಸಿನಿಮಾಗಳಲ್ಲಿ ಸಹ ನಿರ್ದೇಶಕರಾಗಿ ಅನೇಕ ನಿರ್ದೇಶಕರಾಗಿ ಕೆಲಸ ಮಾಡಿದ್ದಾರೆ, ಹಾಗಾಗಿ ಅವರಿಗೇನು ಹೇಳುವ ಅಗತ್ಯ ಇಲ್ಲ. ಆದರೆ ಈ ಒಂದು ದಿಕ್ಕಲ್ಲಿ, ಸರಿಯಾದ ದಿಕ್ಕಲ್ಲಿ ನಮ್ಮ ಸಾಧಕರನ್ನು ಮರುಪರಿಚಯಿಸಿದರೆ ಅದು ಬಹಳ ದೊಡ್ಡ ಇತಿಹಾಸವನ್ನು ಪುನರ್ ವ್ಯಾಖ್ಯಾನಿಸುವ ಒಂದು ಪ್ರಯತ್ನ ಆಗ್ತದೆ ಅಂತ ಒಂದು, ಇದಕ್ಕೆ ನಾವೆಲ್ಲರೂ ನಿಮಗೆ ಋಣಿಗಳಾಗಿರ್ತೀವಿ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ನಿಮಗೆ ಶುಭ ಕೋರುತ್ತೇನೆ. ಅದ್ಭುತವಾದ ಶಕ್ತಿ ಆ ಗುರುವಿನಲ್ಲಿ ಇದೆ ಅಂತ ನಾವು ಸಹಸ್ರಾರು ವರ್ಷಗಳಿಂದ ನಂಬಿಕೊಂಡು ಬಂದಿರ್ತೇವೆ. ಪ್ರಭುಜಿ ಮಹಾರಾಜರ ಆಶೀರ್ವಾದ ಹಾಗೂ ಗಿರೀಶ್ ಕಾಸರವಳ್ಳಿಯಂತಹ ಅವರಂತಹ ಮಹಾನ್ ವ್ಯಕ್ತಿಗಳ ಅನುಗ್ರಹದಿಂದ ಆಶೀರ್ವಾದದಿಂದ ತಮ್ಮೆಲ್ಲರ ಶುಭ ಹಾರೈಕೆ ಹಾಗೂ ಆಶೀರ್ವಾದದಿಂದ ಈ ಒಂದು ಮಹತ್ ಕಾರ್ಯವನ್ನು ನನಗೆ ನಾನಿದನ್ನು ಒಂದು ಜವಾಬ್ದಾರಿಯಿಂದ ವಹಿಸಿಕೊಂಡು ನನ್ನ ತಿಳುವಳಿಕೆಗೆ ಶಕ್ತಿ ಮೀರಿ ನಾನು ಶ್ರೀ ಸಂಗಮೇಶ್ವರ ಮಹಾರಾಜರ ಪಾತ್ರವನ್ನು ಮಾಡಲಿಕ್ಕೆ ತಮ್ಮೆಲ್ಲರ ಶುಭ ಹಾರೈಕೆ ಹಾಗೂ ಆಶೀರ್ವಾದವನ್ನು ಕೇಳಿಕೊಳ್ತಾ ನನಗೆ ಈ ಅವಕಾಶವನ್ನು ಕೊಟ್ಟಂತಹ ಮಾಧವಾನಂದ ಅವರಿಗೂ ಹಾಗೂ ನನ್ನ ಆತ್ಮೀಯ ಹಿತೈಷಿಗಳು ಹಾಗೂ ಸ್ನೇಹಿತರಾಗಿದ್ದಂಥ ರಾಜಾ ರವಿಶಂಕರ್ ಅವರಿಗೂ ಹಾಗೂ ಪ್ರಭುಜಿ ಮಹಾರಾಜ ಅವರಿಗೂ ನಾನು ತುಂಬ ಹೃದಯದ ಅಭಿನಂದನೆಯನ್ನು ಹಾಗೂ ನನ್ನ ಒಂದು ಕೃತಜ್ಞತೆಯನ್ನು ಸಲ್ಲಿಸುತ್ತಾ ತಾವೆಲ್ಲರೂ ಕೂಡ ಈಗಾಗಲೇ ಹಿರಿಯರು ಹೇಳಿದ ಹಾಗೆ ಇಂತಹ ಮಹಾನ್ ಸಾಧಕರ
ಪರಿಚಯವನ್ನು ನಮ್ಮ ಮುಂದಿನ ಪೀಳಿಗೆಗೆ ಪರಿಚಯಿಸುತ್ತಾ ಇಂತಹ ಮಹಾನ್ ಸಾಧಕರ ಬಗ್ಗೆ ಹೆಚ್ಚು ಹೆಚ್ಚು ಮಾಹಿತಿಯನ್ನು ತಾವು ನೀಡಿ ಯುವಕರಿಗೆ ಪ್ರೇರಣೆಯಾಗಲಿ ಅಂತ ಹೇಳಿ ನನ್ನ ಒಂದು ಕೋರಿಕೆಯನ್ನು ತಮ್ಮಲ್ಲಿ ಇಡುತ್ತಾ ಮತ್ತೊಮ್ಮೆ ಮಗದೊಮ್ಮೆ ತಮ್ಮೆಲ್ಲರಿಗೂ ಕೂಡ ನನ್ನ ಸಹಸ್ರ ಸಹಸ್ರ ಪ್ರಣಾಮಗಳನ್ನು ಸಲ್ಲಿಸುತ್ತಾ ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಹಾಗೂ ನಮ್ಮ ಚಿತ್ರತಂಡದ ಮೇಲೆ ಇರಲಿ ಅಂತ ಹೇಳಿ ನನ್ನ ಪ್ರಾರ್ಥನೆ. ಹಾಗೆ ನಮ್ಮ ಹಿರಿಯ ನಿರ್ದೇಶಕರಾದಂಥ ನಾವು ಅವರನ್ನು ಅವರ ಸಿನಿಮಾಗಳನ್ನು ನೋಡ್ಕೊಂಡು ಬೆಳೆದಂಥವ್ರು ಅವರ ಶೂಟಿಂಗನ್ನು ನಾನು ಆವಾಗಲೇ ಒಂದು ಘಟನೆ ಹೇಳಿದರು. ಹಾಗೆ ಬೆಳೆದು ಬಂದಂಥವ್ರು ನಮಗೂ ಒಂದು ಮಾತು ಹೇಳ್ತಿದ್ದಂಗೆ ಅವರು ನಮ್ಮ ಕಾರ್ಯಕ್ರಮಕ್ಕೆ ಬಂದು ಇವತ್ತು ಚಾಲನೆ ನೀಡಿದ್ದಾರೆ, ಅವ್ರಿಗೂ ತುಂಬ ಆಭಾರಿ. ಹಾಗೆ ನಮ್ಮ ಜಿಗಿಮಣಿ ಫ್ಯಾಮಿಲಿ ಅವರು ಬ್ರದರ್ಸ್ ಇದ್ದಾರೆ, ಅವ್ರಿಗೂ ನಾನು ತುಂಬ ಆಭಾರಿ ಆಗಿದ್ದೇನೆ. ಅವ್ರ ಬಗ್ಗೆ ಹೇಳಬೇಕಂದ್ರೆ ರಿಟೈರ್ಡ್ ಡಿ ಸಿ ಹಾಗೂ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟಲ್ಲಿ ಇದ್ದವರು, ಅವರು ಮೈಸೂರಿಂದ ಬಂದಿದ್ದಾರೆ. ನಮ್ಮ ಸಂಪ್ರದಾಯದ ಅನೇಕ ಜನರು ಇಲ್ಲಿ ಇವತ್ತು ಉಪಸ್ಥಿತರಿದ್ದಾರೆ, ಎಲ್ರಿಗೂ ನಾನು ಆಭಾರಿ ಆಗಿದ್ದೇನೆ. ಹಾಗೆ ನಮ್ಮ ತೇರ್ದಾಳದಿಂದಲೂ ಸಹ ಅನೇಕ ನಮ್ಮ ತಂದೆ ಸ್ನೇಹಿತರು ಎಲ್ಲ ಬಂದಿದ್ದಾರೆ. ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮ ಬಿ ಆರ್ ಸುಧೀಂದ್ರ ವೆಂಕಟೇಶ್ ಸರ್ ನಮಗೆ ಬೆನ್ನೆಲುಬಾಗಿದ್ದಾರೆ, ಮಾಧ್ಯಮ ಮಿತ್ರರಿಗೆ ನಾವು ನಮಸ್ಕರಿಸುತ್ತಾ. ಹಾಗೆ ನಮ್ಮ ಕಲಾವಿದರಾದಂಥ ನಾರಾಯಣ ಸ್ವಾಮಿ ಸರ್ ಬಂದಿದ್ದಾರೆ, ಸಂದೀಪ್ ಮಲಾನಿ ಅವರು ಇವರೆಲ್ಲ ನಮ್ಮ ಸಿನಿಮಾದಲ್ಲಿದ್ದಾರೆ. ನಮ್ಮ ಇವರಿದ್ದಾರೆ ಶಂಕರ ಸರ್, ಆಮೇಲೆ ಅನೇಕ ಜನ ಇಲ್ಲಿ ಉಪಸ್ಥಿತರಿದ್ದಾರೆ. ನಾನು ಹೇಳೋದಿಷ್ಟೇ, ಈಗ ನಮಗೆ ಒಂದು ಎರಡು ಮೂರು ಸಿನಿಮಾ ಮಾಡಿರುವಂತ ಒಂದು ಅನುಭವ ಅಲ್ಲಿ ಕುಮಾರ್ ಶ್ರೀನಿವಾಸ್ ಅವರು ಇದ್ದಾರೆ ಇಲ್ಲಿ ನಿರ್ಮಾಪಕರು, ಅವ್ರಿಗೂ ನಮಸ್ಕಾರ. ಸಮಸ್ಯೆಗಳು ಮಾಧ್ಯಮ ಮಿತ್ರ ತಮಗೂ ಬರ್ತಿದೆ, ಪ್ರೇಕ್ಷಕರಿಗೂ ಬರ್ತಿದೆ. ಸಿನಿಮಾ ಅಂದ್ರೆ ಏನು, ಯಾಕಂದ್ರೆ ನಾವು ಎರಡು ಸಿನಿಮಾ ಲಾಸ್ ಮಾಡ್ಕೊಂಡಿದೀವಿ, ಆದ್ರೂ ನಾವು ಮತ್ತೆ ಸಿನಿಮಾ ಮಾಡ್ತಾ ಇದೀವಿ. ಒಂದ್ ಸಿನಿಮಾ ಮಾಡ್ತೀವಿ, ಎರಡು ವರ್ಷ ಕಾಯ್ತೀವಿ, ಮತ್ತೆ ದುಡಿತೀವಿ, ಮತ್ತೆ ಸಿನಿಮಾ ಮಾಡ್ತೀವಿ, ಮತ್ತೆ ಇಲ್ಲಿ ಖರ್ಚು ಮಾಡ್ತೀವಿ. ನಮ್ಗೆ ಬೇರೆ ಕೆಲಸ ಇಲ್ಲ. ಊರ್ ಕಡೆ ಅಥವಾ ನಮ್ ಪರಿಚಯದವ್ರು ಕೇಳ್ತಾರೆ, ಸಿನಿಮಾ ಮಾಡ್ಬೇಕು, ನೀನ್ ಏನ್ ಮಾಡ್ತೀಯಾ ಅಥವಾ ಆಸ್ತಿ ಮಾಡಿದೆಯಾ ಅಂತ ಕೇಳ್ತಾರೆ. ನಮ್ಗೆ ಗೊತ್ತಿರೋದು, ನಮ್ಮ ಅಜ್ಜವ್ರ ಕಾಲದ ಬಗ್ಗೆ ಮಹಾರಾಜ್ ಹೇಳಿದ್ರು, ನಮ್ಮಲ್ಲಿ ಹೊಲ ಮಾಡಿಲ್ಲ, ನಮ್ಮ ಫ್ಯಾಮಿಲಿಯಲ್ಲಿ ಯಾರು ಹೊಲ ಮಾಡಿಲ್ಲ, ಆಸ್ತಿಗಳನ್ನು ಮಾಡಿಲ್ಲ, ಏನಿದ್ರು ಸಂಪ್ರದಾಯ, ಈ ಇಂಚಿಗೇರಿ ಪರಂಪರೆ ನಮ್ಮ ಪ್ರಾಣ ಅಂತೀವಿ. ಇದನ್ ಬಿಟ್ಟು ನಮ್ಗೆ ಏನು ಗೊತ್ತಿಲ್ಲ. ಅದೇ ಪ್ರಕಾರ ಅಲ್ಲಮಪ್ರಭು ಮಾಡಿದ್ರು, ಅದು ಸಿನಿಮಾ ಸಹ ಈ ಸಮಾಜಕ್ಕೆ ಒಂದು ಕೊಡುಗೆ. ನಾವು ಸಿನಿಮಾ ಮಾಧ್ಯಮದ ಮೂಲಕ ಈ ತರ ಕೊಡ್ತಾ ಇದೀನಿ, ಒಂದು ಪತ್ರಿಕೆ ಮೂಲಕ ಸಂಪಾದಕನಾಗಿ ಅಲ್ಲಿಯೂ ಸಹ ನಾವು ಅಧ್ಯಾತ್ಮವನ್ನೇ ಪ್ರಚಾರ ಮಾಡ್ತೀವಿ. ಬಹುಶಃ ನಮ್ಮ ಸುಧೀರ ವೆಂಕಟೇಶ್ ಸರ್ ಗೊತ್ತೋದು. ನಾನು ಕೇಳ್ಕೊಳ್ಳೋದಿಷ್ಟೇ, ನಮ್ಮಂತ ನಿರ್ಮಾಪಕರನ್ನ ಉಳಿಸಿ, ಮಾಧ್ಯಮ ಮಿತ್ರರು ನಮಗೆ ಒಳ್ಳೆ ಪ್ರಚಾರ ಕೊಡಿ ಅಂತ ಕೇಳ್ಕೊತೀನಿ. ಹಾಗೆ ಪ್ರೇಕ್ಷಕರು ಇಂಥ ಸಿನಿಮಾಗಳನ್ನ ನೋಡಿ ನನಗೆ ಒಂದೇ ಒಂದು ಕಳಕಳಿಯಿಂದ ಕೇಳ್ಕೊಳ್ಳೋದು, ನಮ್ಮ ಮನೆಯಲ್ಲಿ ನಮ್ಮ ಮಕ್ಕಳಿಗೆ ನೀನು ಹೋಗ್ಬಿಟ್ಟು ಬಾರಿ ಹೋಗಿ ದಾರು ಕುಡಿ ಅಂತ ಹೇಳಲ್ಲ, ಏನೋ ತಿನ್ನು ಅಂತ ಹೇಳಲ್ಲ, ಒಳ್ಳೇದನ್ನು ಹೇಳ್ತೀವಿ. ಹಾಗೆ ಒಳ್ಳೆ ಸಿನಿಮಾ ನೋಡಿ, ಇಂಥ ಸಿನಿಮಾ ನೋಡಿ ಬೆಳೆಸಿ ಅಂತ ನಾನು ಕೇಳ್ಕೊತೀನಿ. ಸ್ಪೆಷಲ್ ಆಗಿ ಈ ಸಿನಿಮಾ ಬಗ್ಗೆ ನಾನು ಹೇಳೋದಾದ್ರೆ, ಹಿಂದೆ ಭಕ್ತ ಕುಂಬಾರ, ಸತೀ ಚಲೋ ಸುಲೋಚನ ಈ ತರ ಸಿನಿಮಾ ಬಂದಿದ್ದಾರೆ. ಅದೇ ಅಲ್ಲಿ ಏನು ವಾರ್ಕರಿ ಮ್ಯೂಸಿಕ್ ಇದೆ, ಆ ತರ ಒಂದು ಮ್ಯೂಸಿಕ್ ಅನ್ನ ತಾವು ಇದರಲ್ಲಿ ಕಾಣಬಹುದು ಅಂತ ನಾನು ಹೆಮ್ಮೆಯಿಂದ ಹೇಳ್ತೀನಿ. ಹಾಗೆ ನಮ್ಮ ನಿರ್ದೇಶಕರಾದಂತ ರವಿ ಸರ್ ನಮಗೂ ಸುಮಾರು ಒಂದು 4-5 ವರ್ಷದ ನಂಟು. ಕ್ರಾಂತಿಯೋಗಿ ಮಹಾದೇವ ಸಿನಿಮಾ ಮಾಡ್ಬೇಕಾದ್ರೆ ಸುಮಾರು ವರ್ಷ ಅವರು ಅಭ್ಯಸಿಸಿದ ಮೇಲೇನೆ ಈ ಸಿನಿಮಾಗೆ ನಾವು ಕೈ ಹಾಕಿದ್ದೀವಿ. ಇಷ್ಟು ನಾನು ಸದ್ಯದಲ್ಲಿ ಹೇಳಿಕ್ ಇಷ್ಟಪಡ್ತೀನಿ. ಎಲ್ಲರ ಬೆಂಬಲ ನನಗಿರಲಿ ಅಂತ ಕೇಳ್ಕೊತೀನಿ.